गं गणपतये नमः श्रीगुरुभ्यो नमः हरिः ओम् नमस्कारः ॐ अम्भोनिधये नमः विष्णु सहस्रनामद 517ನೆಯ ನಾಮ ಅಂಭೋನಿಧಿಃ ತಾನಿ ವಾ ಏತಾನಿ ಚತ್ವಾರ್ಯಂಭಾಂಸಿ ದೇವಾ ಮನುಷ್ಯಾಃ ಪಿತರೋಸುರಾಃ ಇತಿ ಶ್ರುತೇಃ. ನಾಲ್ಕು ಅಂಭಗಳಿವೆ ಎಂಬುದಾಗಿ ಶ್ರುತಿಯಲ್ಲಿ ಹೇಳಿದ್ದಾರೆ. ದೇವತೆಗಳು, ಮನುಷ್ಯರು, ಪಿತೃಗಳು, ಅಸುರರು, ಹೀಗೆ ನಾಲ್ಕು ಅಂಭಗಳಿವೆ. ಭಗವಂತನನ್ನ ಹೃದಯದಲ್ಲಿ ಭರಿಸಿ ಧ್ಯಾನಿಸುವವರು ಈ ನಾಲ್ಕು ಅಂಭಗಳು. ಹೀಗಾಗಿ ಇವರನ್ನ ಅಂಭಸ್ಸುಗಳು ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ಅಂಭಸ್ಸುಗಳಿಗೆ ನಿಧಿಯಾಗಿರುವವನು ಭಗವಂತ. ಹೀಗಾಗಿ ಭಗವಂತ ಅಂಭೋ ನಿಧಿಃ. ಸರಸಾಮಸ್ಮಿ ಸಾಗರಃ ಇತಿ ಭಗವದ್ ವಚನಾತ್. ಸರೋವರಗಳಿಗೆ ಸಾಗರನಾಗಿರುವೆನು ನಾನು ಎನ್ನುವ ಭಗವಂತನ ವಚನವಿದೆ. ಅಂಭೋ ನಿಧಿ ಅಂದರೆ ನೀರಿನ ನೆಲೆ, ಸಮುದ್ರ. ಸಮುದ್ರದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತನನ್ನ ಅಂಭೋ ನಿಧಿ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ಅಂಭೋ ನಿಧಯೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.